ತಮಗೆ ಗೊತ್ತಿರುತ್ತೆ ಅಂತ ನಾನಿಲ್ಲ ಅಂತ ಹೇಳುದಿಲ್ಲ ಸರ್. ಅವರು ಭವಿಷ್ಯ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಜಿಲ್ಲೆದೇನು ಸರ್ ಈಗ ಸರ್, ನಿಮ್ಮ ಅಣ್ಣ ಮತ್ತು ನಿಮ್ಮ ತಮ್ಮನ ಸಮಾನರಾದಂಥ ಯೋಗೇಶ್ವರ್ ಇಬ್ಬರು ಸೇರಿನೋ ಮೈತ್ರಿ ಮಾಡ್ತಾರೆ ಅಂತ ಒಳ್ಳೇದಾಗಿತ್ತು. ಯಾರು ಬೇಡ ಲೋಕಸಭೆ ಕಟ್ ಆಗ್ತದೆ, ಲೋಕಸಭೆ ಕಟ್ ಆಗ್ತದೆ. ಚೆನ್ನಾಗಿಲ್ಲ, ಹಿಂದೆ ಮಾಡಿದ್ರು ಬಂದು ಮಾಡಿದ್ರು. ಈಗ ಅಶೋಕ್ ಅಣ್ಣ ಕುಮಾರ್ ಅಣ್ಣ ಇಬ್ಬರು ಸೇರಿ ಒಂದೇ ಇದನ್ನು ಮಾಡಿದ್ರು ಹಿಂದೆ ಸರ್ಕಾರ. ತಪ್ಪೇನಿಲ್ಲ, ಅವ್ರವ್ರ ಸರ್ವೈಲ್ಗೆ ಏನಾದ್ರು ಮಾಡ್ಕೊಂಡಿದ್ರಿ. ಬಟ್ ಏನಪ್ಪ ಅಂದರೆ ನನಗೆ ಅವ್ರ ಸಿದ್ಧಾಂತ ಹೆಂಗೆ ವರ್ಕೌಟ್ ಆಗ್ತಿದ್ದೆ ನನಗೆ ಗೊತ್ತಿಲ್ಲ. ದೇವೇಗೌಡರು ಇದ್ದಂಥ ಸಂದರ್ಭದಲ್ಲಿ ತಿರ್ಗಾ ಯಾವ ಕಾರಣಕ್ಕೆ ಯಾಕೆಂದರೆ ಅವ್ರ ಪಾರ್ಟಿನೂ ಉಳ್ಕೊಳುತ್ತೋ ಬಿಡ್ತದೋ ನನಗೆ ಗೊತ್ತಿಲ್ಲ. ಅವ್ರು ಬಿಟ್ಟಿದ್ದಂಥ ವಿಚಾರ ಯಾಕಂದರೆ ಏನೋ ಒಂದು ಯಾವುದೊಂದು ಐಡಿಯಾಲಜಿ ಮೇಲೆ ಅವ್ರ ಪಾರ್ಟಿ ಕಟ್ಕೊಂಡಿರ್ತಾರೆ. ಅವ್ರ ಪಾರ್ಟಿ ಏನಾಗ್ತದೋ ಗೊತ್ತಿಲ್ಲ. ಅವ್ರ ಶಾಸಕರು ಏನಾಗ್ತಾರೋ, ಮಾಜಿ ಶಾಸಕರು ಏನಾಗ್ತಾರೋ ಅದು ನನಗೆ ಗೊತ್ತಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು. ಹಿಂಗೆ ನಿಮ್ಮಂಥವರೆಲ್ಲ ಕಿವಿ ಕಿವಿಯಲ್ಲಿ ಕುಸು 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 ಹೇಳ್ತಾ ಇದ್ದಾರೆ. ನಾವು ನೇರವಾಗಿ ಕೇಳ್ತಾ ಇದ್ದೀವಿ ಅದಕ್ಕೆ ನಾವು ನೇರವಾಗಿ ಕೇಳ್ತೀವಿ. ಪಾರ್ಟಿ ನಾನು ಐ ಕಾಂಟ್ ಬಿ ಎ ಸ್ಪೋಕ್ಸ್ಮನ್ ಟು ದೇಮ್ ಸರ್. ಅಲ್ಲಿ ಯಾರಾದರೂ ಒಂದು ದೇವೇಗೌಡರು ಅಮಿತ್ ಶಾ ಅವರು ಭೇಟಿ ಮಾಡಿ ರಾಜ್ಯದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಲೋಕಸಭೆ. ನಮ್ದೇನು ಅಭ್ಯಂತರ ಏನಿಲ್ಲ, ಹೊಸದೇನಲ್ಲ, ಹೊಸ ಸುದ್ದಿನೂ ಅಲ್ಲ. ಅವ್ರಿಗೆ ಒಳ್ಳೇದಾಗಲಿ, ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.